ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಆಗಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಮಾಡ್ಬೋದು ಇಲ್ಲ ಕಮ್ಮಿ ಮಾಡ್ಬೋದು, ನಮ್ಮ ಹತ್ರ ಮಿನಿಮಮ್ ಏನು ಆಗಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂಥ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್, ಇದಲ್ಲಿ ನೋಡ್ಬೋದು ನನ್ನ ನಂಬರ್ ಇದೆಲ್ಲೇ ಇದೆ, ಟೂರ್ನಮೆಂಟ್ ಪಿಜನ್ ಬ್ಯಾಂಗ್ಳೂರ್ ಡ್ಯಾನಿಯಲ್ಸ್ ಕಲೆಕ್ಷನ್ ಅಂತ ಇದೆ, ಅಲ್ಲಿ ವಾಟ್ಸಪ್ ಅಂತ ಹಾಕಿ ನೋಡಿ, ಅದು ಕೆಳಗಡೆ ನನಗೆ ಒಂದು ಕಾಂಟ್ಯಾಕ್ಟ್ ನಂಬರ್ ಇದೆ, ಫೋನ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಗೆ ಯಾವ್ದಾದ್ರು ಅಕ್ಕಿ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಫೋಟೋ ಮತ್ತು ರೇಟ್ ಕಳಿಸ್ಕೊಡ್ತೀನಿ ನಾನು. ಫ್ರೆಂಡ್ಸ್, ನನ್ನ ಉದ್ದೇಶ ಬಂದ್ಬಿಟ್ಟು ಮೇಯ್ನು ಹೊಸ ಶೋಕ್ದಾರ್ಗಳು ಬೆಳೀಲಿ, ಹೊಸ ಶೋಕ್ದಾರ್ಗಳ ಹತ್ರ ಒಳ್ಳೆ ಒಳ್ಳೆ ಟೈಮ್ ಬಿಡಲಿ ಅಕ್ಕಿಗಳನ್ನ ಅಂತ. ನೋಡಿ ಫ್ರೆಂಡ್ಸ್, ಇಲ್ಲಿ ಏನು ಫೋಟೋಲಿ ಕಾಣಿಸ್ತಾ ಇದೆ, 7 ಗಂಟೆ 9 ಗಂಟೆ 10 ಗಂಟೆ 4 ಗಂಟೆ ಇವೆಲ್ಲ ನಾನು ಕೊಟ್ಟಿರೋ ಅಕ್ಕಿಗಳು. ಯಾರ್ಯಾರಿಗೆ ಕೊಟ್ಟಿದ್ದೀನೋ ಅವ್ರ ಮನೆಯಲ್ಲಿ ಆಡಿರೋದನ್ನ ವೀಡಿಯೋ ಕಳಿಸಿದ್ದಾರೆ. ಅದಕ್ಕೆ ನನ್ನ ಕಡೆಯಿಂದ ಒಂದು ಚಿಕ್ಕ ಸಹಾಯ ಏನಂದರೆ, ಅವ್ರ ಹತ್ರ ಯಾವ ಅಕ್ಕಿ ಆಡಿದೆಯೋ ಅದೇ ಲೈನ್ಗೆ ಒಂದು ಅಕ್ಕಿ ಗಿಫ್ಟಾಗಿ ಕೊಡ್ತಾಯಿನಿ, ಜೊತೆ ಮಾಡ್ಕೊಂಡು ಅವರು ಜಾತಿ ಮಾಡ್ಕೊಳ್ಳಿ ಅಂತ. ಆ ಗಿಫ್ಟು ಅವ್ರಿಗೆ ತಲುಪಿದ ತಕ್ಷಣ ಅವರು ನನಗೆ ವೀಡಿಯೋ ಕಳಿಸ್ತಾರೆ, ಹಿಂಗೆ ಗಿಫ್ಟ್ ತಲುಪಿದೆ ಅಂದ್ಬಿಟ್ಟು ಅದನ್ನು ನಾನು ವೀಡಿಯೋ ಹಾಕಿರ್ತೀನಿ. ನಿಮ್ಮ ಹತ್ರನೂ ನನ್ನ ಅಕ್ಕಿ ಆರಿದರೆ ವೀಡಿಯೋ ಮಾಡಿ ಕಳಿಸಿ ಫ್ರೆಂಡ್ಸ್, ನಿಮಗೂ ನಾನು ಒಂದು ಅಕ್ಕಿ ಗಿಫ್ಟ್ ಹಾಕ್ಕೊಡ್ತೀನಿ. ಫ್ರೆಂಡ್ಸ್, ತುಂಬಾ ಖುಷಿಯಾಗೋ ವಿಷಯ ಏನಂದರೆ, ನಮ್ಮ ಚಾನಲ್ ತುಂಬ ಚೆನ್ನಾಗಿ ಬೆಳೀತಾ ಇದೆ. ನಾವು ಕರ್ನಾಟಕದ ಮೂಲೆಗೆ ಎಲ್ಲೆಲ್ಲಿ ಅಕ್ಕಿ ಕೊಟ್ಟಿದ್ರು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ. ಅವರು ವೀಡಿಯೋನೂ ಕಳಿಸಿರೋದು ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಡೈಲಿ, 3 ಗಂಟೆ 5 ಗಂಟೆ 8 ಗಂಟೆ 10 ಗಂಟೆ ಅನ್ನೋದು ಅಷ್ಟು ಈಸಿ ಅಲ್ಲ ಫ್ರೆಂಡ್ಸ್. ಒಂದು ಅಕ್ಕಿ ಆಡಬೇಕಾದ್ರೆ ಅದು ಹಿಂದೆ ಕಷ್ಟ ಅವ್ರದ್ದು ಇದ್ದೇ ಇರುತ್ತೆ. ಮೇಯ್ನ್ ಏನಂದರೆ, ನಮ್ಮದು ಸಾಚಾ ಅಕ್ಕಿಗಳು ಸಾಚಾನೇ ಆಡ್ತವೆ. ಇವಾಗ ನಿಮಗೆ ಗೊತ್ತು ದುನಿಯಾ ಹೆಂಗೆ ನಡೀತದೆ ಅಂತ, ದವಾ ತುರ್ಕೋರು ತುಂಬ ಜನ ಬಂದುಬಿಟ್ಟಿದ್ದಾರೆ. ಅವ್ರ ಮುಂದೆ ನಾವು ಕಾಂಪಿಟೇಷನ್ ಕೊಡೋಕ್ಕಾಗಲ್ಲ. ಏನಕ್ಕೆ ಅಂದರೆ, ಅವ್ರು 2 ಗಂಟೆ ಆಡೋ ಅಕ್ಕಿನ 11 ಗಂಟೆನೂ ಆರಿಸ್ತಾರೆ, 12 ಗಂಟೆನೂ ಆರಿಸ್ತಾರೆ. ನಮ್ಮದು ಸಾಚವಾಗೆ ಹೊಸ ಶೋಕ್ದಾರು ಸಾಚ ಅಕ್ಕಿಗಳು ಕಲೀಲಿ, ಸಾಚವಾಗಿ ಅಕ್ಕಿ ಬಿಡಲಿ ಅಂದ್ಬಿಟ್ಟು ಒಳ್ಳೆ ಒಳ್ಳೆ ಅಕ್ಕಿ ಕೊಡ್ತಾ ಇರೋದು ಫ್ರೆಂಡ್ಸ್ ನಾನು. ಆದಷ್ಟು ನಮ್ಮ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅದು ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನೀವು ಅಕ್ಕಿ ಇಸ್ಕೊಂಡಾಗ ನೀವು ಯಾವ ಊರು ಅಂತ ಮೆನ್ಷನ್ ಮಾಡಿದ್ರೆ ಆ ಊರಿಗೆ ಎಷ್ಟಾಗತ್ತೆ ಟ್ರಾನ್ಸ್ಪೋರ್ಟ್ಗೆ ಅಂತ ನಾನು ನಿಮಗೆ ಡೀಟೇಲಾಗಿ ಹೇಳ್ಬಿಡ್ತೀನಿ. ಏನೇ ಬೇಕಂದ್ರೂ ವಾಟ್ಸಪ್ಪಲ್ಲಿ ಕೊಟ್ಟಿರೋ ನಂಬರ್ಗೆ ಮೆಸೇಜ್ ಮಾಡಿದ್ರೆ ಫ್ರೆಂಡ್ಸ್, ನಮ್ಮದು ಟೂರ್ನಮೆಂಟ್ಗೆ ನಮ್ಮ ಅಕ್ಕಿಗಳು ನಾವು ಎಲ್ಲೆಲ್ಲಿ ಬಿಟ್ಟಿದ್ದೀವಿ ಅನ್ನೋ ಡೀಟೇಲ್ ಒಂದು ಹಾಕೋಣ ಅಂದ್ಬಿಟ್ಟು ವೀಡಿಯೋ ಮಾಡಿರೋದು. 2019 ರಾಜಧಾನಿ ಟೂರ್ನಮೆಂಟಿಗೆ ಬಿಟ್ಟಿದ್ದೀವಿ ಬೆಂಗಳೂರಲ್ಲಿ, ಹೊಸಕೆರೆಳೆಯಲ್ಲಿ ಬಾಬು ಅನ್ನೋರ ಮನೆಯಲ್ಲಿ. ಅವ್ರು ನಮ್ಮ ತುಂಬ ಕ್ಲೋಸ್ ಫ್ರೆಂಡು. ಸುರ್ಮೈ ಪಿಲಾಂಕ ಗಣ್ಣ ಹರಿಸಿದ್ರಿ, 9 ಗಂಟೆ 58 ನಿಮಿಷ ಹಾರಿ ಅಕ್ಕಿ ಫಿನಿಷ್ ಮಾಡಿ ಸೆಕೆಂಡ್ ಪ್ಲೇಸ್ ಗೆದ್ದಿತ್ತು. ಈ ಅಕ್ಕಿ ಗೆದ್ದಮೇಲೆ ನಾನು ವೀಡಿಯೋ ಹಾಕಿದ್ದೆ. ಅವಾಗ ಏನಾಯಿತು ಅಂದರೆ, ತುಂಬ ಜನ ಇದೇ ಬಣ್ಣಲ್ಲಿ ಕೇಳಿದ್ರು, ಇದೇ ಕಣ್ಣಲ್ಲಿ ಕೇಳಿದ್ರು, ಇದೇ ಲೈನಲ್ಲಿ ಬೇಕಂತ ಕೇಳಿದ್ರು. ಅದಕ್ಕೋಸ್ಕರ ನಾವೆಲ್ಲೆಲ್ಲಿ ಅಕ್ಕಿನ ಆರಿಸ್ತೀವಿ ಅದ್ರ ಡೀಟೇಲ್ನ ನಾವು ಹಾಕಲ್ಲ, ಯಾಕಂದರೆ ಅದು ಹಾಕಿದ್ರೆ ಕೇಳೋರೆಲ್ಲ ಬರೀ ಅದನ್ನೇ ಕೇಳ್ತಾ ಇರ್ತಾರೆ. ಬೇರೆ ಅಕ್ಕಿಗಳು ಹಾಕಿದ್ರೆ ಇಲ್ಲ ನಮ್ಗೆ ಅದೇ ಲೈನ್ ಬೇಕು ಅಂತಾರೆ, ಅದಕ್ಕೋಸ್ಕರ ಹಾಕಲ್ಲ. ಈ ವರ್ಷಕ್ಕೆ ಬಂದರೆ 2023 ಈ ವರ್ಷ ಚಿಕ್ಕಬಳ್ಳಾಪುರಲ್ಲಿ ದಾವಡಿ ಹೆಸರು ಬಂದುಬಿಟ್ಟು ವಾಲ್ಟಿ ದಾವಡಿ ಅಂದ್ಬಿಟ್ಟು ನಮ್ಮ ಅಂಕಲ್ ಹೆಸರಲ್ಲೇ ದಾವಡಿ ಮಾಡಿರೋದು, ಶ್ರೀಧರ ಮತ್ತು ಅವರ ಗ್ರೂಪ್. ಈ ಅಕ್ಕಿನೂ ನೋಡ್ಬೋದು ಇಲ್ಲಿ ದಸ್ತಾ ಮಾಡಿದ ವಿಡಿಯೋ, ಬಾಲ ಕಟ್ಕೊಂಡು ಸಾಚಾ ಟೂರ್ನಮೆಂಟಿಗೆ ಬಿಟ್ಟಿದ್ದು, ಸೆಕೆಂಡ್ ಪ್ಲೇಸ್ ಗೆಲ್ತು. ಈ ವರ್ಷ 2023 ಸೆಕೆಂಡ್ ಪ್ಲೇಸ್ ಗೆದ್ದಿದೆ. ಇವಾಗ ಈ ಅಕ್ಕಿ ವಿಡಿಯೋ ಹಾಕಿದಾಗಲೂ ಅಷ್ಟೇ, ಇದುದು ಲೈನ್ ಬೇಕು ಅಂತಲೇ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಲ್ಲೂ ನಾವೆಲ್ಲೆಲ್ಲಿ ಬಿಡ್ತೀವಿ ಅಕ್ಕಿಗಳ್ದು ವೀಡಿಯೋ ಮಾಡೋಕ್ಕೆ ಹೋಗಲ್ಲ, ತುಂಬ ಜನ ಕೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಇದು ಶ್ರೀಧರ ಆ್ಯಂಡ್ ಟೀಮ್ ಅವ್ರದ್ದು ಟೋಟಲ್ ಗ್ರೂಪ್ ಫೋಟೋ ಇದು. ಅವ್ರು ಮುಂದಿನ ವರ್ಷ ಇನ್ನೂ ಒಂದು ಲಾಂಗ್ ಟೈಮ್ ಬಿಡ್ತಾರೆ, ಇನ್ನೂ ಒಳ್ಳೆ ಒಳ್ಳೆ ಅಕ್ಕಿಗಳಿದೆ, ಇನ್ನೂ ಲಾಂಗ್ ಟೈಮ್ ಬಿಡಲಿ ಅಂದ್ಬಿಟ್ಟು
ನಾನು ಅವ್ರಿಗೆ ವಿಶ್ ಮಾಡ್ತೀನಿ. 7:48 ಈ ಅಕ್ಕಿ ಹಾರಿರೋದು. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಅಟ್ಯಾಚ್ ಮಾಡ್ತೀನಿ. ಫಸ್ಟ್ ಪ್ಲೇಸ್ ಗೆದ್ದಿದ್ದೀವಿ, ಇನ್ನೊಂದು ಊರಲ್ಲಿ ಆ ಟೂರ್ನಮೆಂಟ್ ಫಂಕ್ಷನ್ ಆಗಿಲ್ಲ, ಆಗಿದ ತಕ್ಷಣ ಆಗ್ತೀನಿ. ಇದು ರೇಗ್ ದರಲ್ ಗಂಡು, ಎರಡು ದಸ್ತದ ಗಂಡಿದು, ರೆಕ್ಕೆ ಎಲ್ಲ ಫುಲ್ ಬರ್ತಾ ಇದೆ. ಇದರಲ್ಲಿ ಬಾಜಿ ಬಂದುಬಿಟ್ಟು 1-2 ಬಾಜಿ ಪಲ್ಲ ಬಂದುಬಿಟ್ಟು 25-30 ನಿಮಿಷ ಪಲ್ಲ ಹೋಗುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ರೇಗ್ ದರ್ಗಣ್ಣ ಬರೇ 150 ರೂಪಾಯಿ ಕೊಟ್ಬಿಡ್ತೀನಿ. ಹಬ್ಬ ಇರೋದ್ರಿಂದ ದಸರಾಗೆ ಒಂದು ಒಳ್ಳೆ ಆಫರ್ ಕೊಡಿ ಅಂದಿದ್ದಕ್ಕೆ ಇವತ್ತಿನ ವಿಡಿಯೋಲ್ಲಿ ನಿಮಗೆ ಒಂದಕ್ಕಿಂತ ಒಂದು ಟಾಪ್ ಅಕ್ಕಿಗಳು ತೋರಿಸ್ತೀನಿ, ಒಂದಕ್ಕಿಂತ ಒಂದು ಕಮ್ಮಿ ರೇಟಿಗೆ ಅಕ್ಕಿಗಳು ತೋರಿಸ್ತೀನಿ. ಇದು ರೇಗ್ ದರಲ್ ಗಂಡು ಅಕ್ಕಿನ ನೀವು ಬೇಕಂದ್ರೆ ಹಾರಿಸ್ಕೊಬೋದು, ಇಲ್ಲ ಅಂದರೆ ನೀವು ಜಾತಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಬೋದು. ದಸರಾ ಇರೋದಕ್ಕೆ ಒಂದು ಒಳ್ಳೆ ಆಫರ್ ಕೊಡೋಣ ನಮ್ಮ ಸಬ್ಸ್ಕ್ರೈಬರ್ ಎಲ್ಲರಿಗೂ. 150 ರೂಪಾಯಿಗೆ 200 ರೂಪಾಯಿಗೆ ಇವತ್ತಿಂದು ವಿಡಿಯೋ ಮಾಡ್ತಾರದು. ಹೇಗೆ ರೇಗ್ ದರ್ ಗಂಡು ತೋರಿಸಿ ಬಾಲಾಶ ತುಂಬಿಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ತಿರಿಗಳೆಲ್ಲ ಕಿತ್ಕೊಟ್ಟಿದ್ದು ಬರ್ತಾ ಇದೆ, ಇಲ್ಲಿ ನೋಡ್ಬೋದು ಇಲ್ಲಿ ಎರಡು ಸೈಡ್ ಫುಲ್ ತಿರಿ ಬರ್ತಾ ಇದೆ. ಲೆಂತ್ ವೈಸು ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ, ಅಗ್ಲ ಎದೆ ಬರುತ್ತೆ, ಧೂಮ ಆಮೇಲೆ ರೇಗ್ ದರ್ ಬಣ್ಣ ಇರುತ್ತೆ. ಗುಂಡು ತಲೆ ಮೀಡಿಯಮ್ ಸೈಜ್ ಚೋಂಚು, ಅಗ್ಲ ಕಣ್ಣು, ಕುತ್ತಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಅಗ್ಲ ಇರುತ್ತೆ, ಔಟ್ರಿಂಗ್ ಬ್ಲ್ಯಾಕ್ ಔಟ್ ತುಂಬ ಡಾರ್ಕ್ ಆಗಿರುತ್ತೆ. ಲೈಟಾಗೆ ಏನು ಪಿಂಕಿ ಶನರ್ ಇದೆ ಅದಿನ್ನೂ ವಯಸ್ಸಾಗ್ತಾರೆ, ಹಂಗೆ ಕಪ್ಪಾಗತ್ತೆ, ವೈಬ್ರೇಷನ್ ರೊಟೇಷನ್ ಇವೆಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇರುತ್ತೆ. ರಿಂಗ್ ನಂಬರ್ 1067. ಫ್ರೆಂಡ್ಸ್, ನಮ್ಮ ಸಬ್ಸ್ಕ್ರೈಬರು 1,500-2,000 ಹಿಂಗೆ ಅಕ್ಕಿಗಳನ್ನ ವಿಡಿಯೋ ಮಾಡಿ ಈ ಬಜೆಟಲ್ಲಿ ಬೇಕು ಅಂತ ಹೇಳಿದ್ದಕ್ಕೆ ಮಾಡ್ತಾರೋ ವಿಡಿಯೋ ಇದು. ಇದು ಬಂದುಬಿಟ್ಟು ಮಕ್ಷಿಯಲ್ಲಿ ಪಿಲಾಂಕ ಗಂಡು ಹಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಕ್ವಾಲಿಟೀಸ್ ಇವೆಲ್ಲ ನೋಡ್ಕೊಳ್ಳಿ. ಜಾಸ್ತಿ ಎಕ್ಸ್ಪ್ಲನೇಷನ್ ಯಾವುದು ವೀಡಿಯೋಲ್ಲೂ ಏನೂ ಇರಲ್ಲ ಇದರಲ್ಲಿ. ಹಕ್ಕಿ ನೋಡಿ ನಿಮ್ಗೆ ಇಷ್ಟ ಆದರೆ ಇಸ್ಕೊಳ್ಳಿ. ಇದು ಮಕ್ಷಿಯಲ್ಲಿ ಗಂಡು, ಎರಡು ದಸ್ತದ ಗಂಡು, ಬಾಜಿ ಬಂದುಬಿಟ್ಟಿದ್ದಲ್ಲಿ 3-4 ಬಾಜಿ ಮಾಡುತ್ತೆ, ಪಲ್ಲ ಬಂದುಬಿಟ್ಟು ಸಿಕ್ಕಾಪಟ್ಟೆ ದೂರಪಾರ ಬಂದುಬಿಟ್ಟು ಹೋಗುತ್ತೆ. ಇದು ಇಷ್ಟೊತ್ತಾರಿದೆ ಅಷ್ಟೊತ್ತಾರಿದೆ ಏನು ಬೇಡ, 150 ರೂಪಾಯಿ ಕೊಡ್ತಾ ಇನ್ನು ಅಕ್ಕಿನ. ಒಂದು ಒಳ್ಳೆ ಕ್ವಾಲಿಟಿ ಅಕ್ಕಿ, ಅಕ್ಕಿ ನೀವು ನೋಡ್ಕೊಂಡು ನೀವು ಅರ್ಥ ಮಾಡ್ಕೊಂಡು ನೀವು ಪರ್ಚೇಸ್ ಮಾಡ್ಕೊಬೋದು. ಇವತ್ತಿನ ವೀಡಿಯೋಲ್ಲಿ ಯಾವ ಅಕ್ಕಿ ಎಷ್ಟೊತ್ತಾರಿದೆ ಅದೆಲ್ಲ ಏನು ಡೀಟೇಲ್ ಹೇಳ್ತಾಯಿಲ್ಲ ನಾನು. ಕಮ್ಮಿ ಕೊಡ್ತಾ ಇದ್ದೀನಿ, 150 ರೂಪಾಯಿ ಕೊಡ್ತಾ ಇದ್ದೀನಿ, 200 ರೂಪಾಯಿ ಕೊಡ್ತಾ ಇದ್ದೀನಿ. ಈಗ ಹಣ್ಣು ಬಂದುಬಿಟ್ಟು 150 ರೂಪಾಯಿ, ನೀವು ಯಾರಿಗೆ ಬೇಕು ಅಂದ್ರೂ ಪೇಮೆಂಟ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಎರಡು ದಸ್ತದ್ದು ಮಕ್ಷಿಯಲ್ಲಿ ಗಂಡಿದು. ಇವಾಗ ಏನು ಜಸ್ಟ್ ಮಕ್ಷಿ ಪಿಲಾಂಕ ಗಂಡು ತೋರಿಸ್ತೆ, ಬಾಲಾಶೇಪ್ನ ಕೊಡಿ. ಸಿಂಗಲ್ ಟೈಲ್ ಬರುತ್ತೆ, ಶುಭ್ತಿರಿ ಉದಾತ್ರಿ, ಲಾಲ್ ಕಟ್ಟು ನೋಡ್ಬೋದು, ಲಾಲ್ ಕಟ್ಟು ಇರುತ್ತೆ, ತಿರಿ ಎಲ್ಲ ಹೊಡೆದಿದ್ದೀವಿ. ಲೆಂತ್ ವೈಸ್ ನೋಡ್ಬೋದು, ಲೆಂತ್ ಚೆನ್ನಾಗಿರುತ್ತೆ, ಅಗ್ಲ ಎದೆ ಇರುತ್ತೆ, ತಲೆ ಶೇಪು ಚೋನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಗಟ್ಟಿ ಬಣ್ಣ ಇರುತ್ತೆ ಪಿಲಾಂಕ ಕಣ್ಣಲ್ಲಿ, ಬ್ಯಾಕ್ಸು, ಒಡಕ್ಲು ಇವೆಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ, ಅದಿನ್ನೂ ವಯಸ್ಸಾಗ್ತಾರೆ ಹಂಗೆ ಜಾಸ್ತಿ ಆಗುತ್ತೆ. ಎರಡು ದಸ್ತದ್ದು ಮಕ್ಷಿಯಲ್ಲಿ ಪಿಲಾಂಕ ಗಂಡು 68. ಫ್ರೆಂಡ್ಸ್, ಇದು ದುಮಾಲ್ ಗಂಡು, ಹಕ್ಕಿ ಕ್ವಾಲಿಟಿ ಕಂಡೀಷನ್ನು ಇವೆಲ್ಲ ನೋಡ್ಕೊಳ್ಳಿ. ಎರಡು ದಸ್ತದ ಗಂಡಿದು. ಇದರಲ್ಲಿ ಬಾಜಿ ಬಂದುಬಿಟ್ಟು 4-5, ಒಂದೊಂದು ಸತಿ 6-8 ಮಾಡುತ್ತೆ. ಪಲ್ಲ ಬಂದುಬಿಟ್ಟು 20-25 ನಿಮಿಷ ಹಿಂಗೆ ಹೋಗುತ್ತೆ. ಮೀಡಿಯಂ ಕೈ ಅಕ್ಕಿ, ಜಾಸ್ತಿ ಮೇಲಾಗಲ್ಲ, ಮೀಡಿಯಂ ಕೈ ಅಕ್ಕಿ ಇದು. 150 ರೂಪಾಯಿಗೆ ಈ ಗಂಡ ಕೊಟ್ಬಿಡ್ತೀನಿ. ಫ್ರೆಂಡ್ಸ್, ಇವಾಗೇನು ಧೂಮಾಲ್ ಗಂಡು ತೋರಿಸಿ ಬಾಲಾಶೇಪನ್ ಕೊಡಿ. ಸಿಂಗಲ್ ಟೈಲ್ ಬರುತ್ತೆ, ಶುಭ್ತಿರಿ ಉದಾತಿರಿ ಬರುತ್ತೆ. ಈ ತಿರಿಗಳು 3 ಕಿತ್ಕೊಟ್ಟಿದ್ದು, ಹೊಸದು ಬಂದಿರೋದು, ಆಮೇಲೆ ಸೀಸರ್ ಮಾಡಿದ್ದೀವಿ. ಲೆಂತ್ ವೈಸು ಚೆನ್ನಾಗಿರುತ್ತೆ, ಅಗ್ಲ ಎದೆ ಇರುತ್ತೆ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಪುತ್ತಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಅಗ್ಲ ಕಣ್ಣಿಂದ ಅಕ್ಕಿ, ಕ್ರ್ಯಾಕ್ಸು, ಒಡಕ್ಲು ಇವೆಲ್ಲ ನೋಡ್ಬೋದು, ತುಂಬ ಚೆನ್ನಾಗಿದೆ. ಅದಿನ್ನೂ ವಯಸ್ಸಾಗ್ತಾರಂಗೆ ಅದು ಜಾಸ್ತಿ ಆಗುತ್ತೆ. ಪುತ್ತಲಿನ ಎಳೆದು ಬಿಡೋದು ಇವೆಲ್ಲ ಅಬ್ಸರ್ವ್ ಮಾಡಿ ತುಂಬಾ ಎಳೆದು ಬಿಡ್ತಾ ಇರುತ್ತೆ. ಧೂಮಾಲಿ ಗಂಡಿದು ತುಂಬ ಒಳ್ಳೆ ಕ್ವಾಲಿಟಿ ಅಕ್ಕಿ. ರಿಂಗ್ ನಂಬರ್ 1684. ಕರೆದುಮ ಅಕ್ಕಿ ಕ್ವಾಲಿಟಿ ಕಂಡೀಷನು, ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಕುತ್ತಿಗೆ ಮಾಡೋದು ಇವೆಲ್ಲ ನೋಡ್ಕೊಳ್ಳಿ. ಪಿಲಾಂಕಲ್ ಕಣ್ಣು, ಬಾಜಿ ಬಂದುಬಿಟ್ಟಿದ್ದಲ್ಲಿ 3-4 ಬಾಜಿ ಅಷ್ಟೇ, ಪಲ್ಲ ಬಂದುಬಿಟ್ಟು 20-25 ನಿಮಿಷ ಹಿಂಗೆ ಪಲ್ಲ ಹೋಗುತ್ತೆ. ಎರಡು ದಸ್ತದ್ದು ಗಂಡಿದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ ಬರೇ 1,500 ರೂಪಾಯಿ ಕೊಟ್ಬಿಡ್ತೀನಿ. ಫ್ರೆಂಡ್ಸ್,
ಮಿಕ್ಸಿ ಅಗೇನ್ ಕರೆದು ಮಗಣ್ಣು ತೋರಿಸ್ತೆ ಬಲ ಶೇಪ್ ನೋಡ್ಕೊಳ್ಳಿ, ಚುಪ್ತೀರಿ ಉದಾತಿರಿ, ಲಾಲ್ ಕಟ್ಟು ನೋಡ್ಬೋದು, ಲೈಟ್ ಆಗಿರುತ್ತೆ, ವೈಬ್ರೇಷನ್ ನೋಡ್ಬೋದು, ಸಿಕ್ಕಾಪಟ್ಟೆ ವೈಬ್ರೇಷನ್ ಹಿಂಗೆ ಮಾಡ್ತಾ ಇರುತ್ತೆ. ಲೆಂತ್ ವೈಸ್ ನೋಡ್ಕೊಳ್ಳಿ, ಅಗ್ಲ ಎದೆ ಬರುತ್ತೆ, ಗುಂಡು ತಲೆ ಮೀಡಿಯಮ್ ಸೈಜ್ ಚೊಂಚು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಒಂದು ಚಿಕನ್ ಅನಾರೆ ಅನ್ನೋದಿರಲ್ಲ, ಸುತ್ತಲೂ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ವೈಬ್ರೇಷನ್ ರೊಟೇಷನ್ ಜಾಸ್ತಿ ಮಾಡ್ತಾ ಇರುತ್ತೆ, ಕ್ರ್ಯಾಕ್ಸ್ ಹೊಡ್ಕಲಿ ಏನು ಸ್ಟಾರ್ಟ್ ಆಗ್ತಿದೆ ಅದು ಇನ್ನೂ ವಯಸ್ಸಾಗ್ತಾನೆ ಜಾಸ್ತಿ ಆಗುತ್ತೆ. ಪಿಲಾಂಕ ಕಣ್ಣಲ್ಲಿ ಗಂಡಿದು ಬ್ರೀಡರು ಪ್ಲಸ್ ಫ್ಲೈಯರ್ ಐಷನ್. ರಿಂಗ್ ನಂಬರ್ 1086 ಫ್ರೆಂಡ್ಸ್. ಇದು ರೇಗ್ ದಾರಲ್ ಗಂಡು, ಕಣ್ಣಲ್ಲಿ ಕ್ವಾಲಿಟೀಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಡೀಟೇಲ್ ಆಗಿ ತೋರಿಸ್ತೀನಿ. ಹಕ್ಕಿ ನೋಡ್ಕೊಳ್ಳಿ, ಅಗ್ಲ ಎದೆ ಬರುತ್ತೆ, ಗುಂಡು ತಲೆ ಬರುತ್ತೆ, ಮೀಡಿಯಮ್ ಸೈಜ್ ಚೊಂಚ್ ಬರುತ್ತೆ. ಎರಡು ದಸ್ತದ ಗಂಡಿದು ಬಾಜಿ ಬಂದುಬಿಟ್ಟು 4-5 ಬಾಜಿ ಮಾಡುತ್ತೆ, ಪಲ್ಲ ಬಂದುಬಿಟ್ಟು 10-15 ಹಿಂಗೆ ಪಲ್ಲ ಹೋಗುತ್ತೆ. 1,500 ರೂಪಾಯಿಗೆ ಈ ರೇಗ್ ದರ್ಗಣ್ಣ ನಮ್ಮ ಸಬ್ಸ್ಕ್ರೈಬರ್ ಕೊಟ್ಬಿಡ್ತೀನಿ. ಮತ್ತು ನೀವು ಹಕ್ಕಿ ಇಸ್ಕೊಳ್ಳೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳ್ಸಿರೋ ಮಾತ್ರ ಈ ರೇಟಿಗೆ ಸಿಗೋದು, ಇಲ್ಲ ಅಂದರೆ 2,000 ರೂಪಾಯಿ ಆಗುತ್ತೆ, ಫಿಕ್ಸೆಡ್ ರೇಟ್ ಆಗುತ್ತೆ 2,000 ರೂಪಾಯಿ. ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸಿ, 1,500 ರೂಪಾಯಿಗೆ ನಿಮ್ಗೆ ಈ ಅಕ್ಕಿಗಳು ಸಿಗುತ್ತೆ. ಫ್ರೆಂಡ್ಸ್ ಇವಾಗ ಏನು ರೇಗ್ ದರ್ಗಣ್ಣ ತೋರಿಸ್ತೆ ಬಾಲಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೇಲ್ ಬರುತ್ತೆ, ಚುಪ್ತಿರಿ ಉದಾತಿರಿ, ಎರಡು ಸೈಡು ತಿರಿ ಫುಲ್ ಇದೆ, ಅಗ್ಲ ಎದೆ ಇರುತ್ತೆ. ರೇಗ್ ದರ್ ಬಣ್ಣ, ತಲೆ ಶೇಪ್ ಚೊಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಇದು ಹಾರಿಸ್ಕೊಳ್ಳೋ ಅಕ್ಕಿ ಅಲ್ಲ, ಇದು ಬ್ರೀಡಿಂಗ್ ಪರ್ಪಸ್ ಅಕ್ಕಿ, ಇದು ತುಂಬ ಒಳ್ಳೆ ಬ್ರೀಡರ್ ಐಷನ್ ಇರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು, ಒಂದು ಚಿಕನ್ ನಿಮಗೆ ಅನಾರಿಯನ್ ಕಾಣಲ್ಲ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಟೋಟಲ್ ಆಗೊಂದು ಕ್ಲಿಯರ್ ಐಸಲ್ಲಿರುತ್ತೆ. ಒಂದೇ ಒಂದು ಚಿಕನು ಅನಾರಿಯನ್ನಿರಲ್ಲ, ಕ್ರ್ಯಾಕ್ಸ್ ಒಡಕಲ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ, ಅದು ಇನ್ನೂ ವಯಸ್ಸಾಗ್ತಾರಂಗೆ ಅದೂ ಇನ್ನೂ ಜಾಸ್ತಿ ಆಗುತ್ತೆ. ರಿಂಗ್ ನಂಬರ್ 1022 ಇದು ಜ್ಯಾಕಲ್ಲಿ 1.5 ದಸ್ತದ ಗಂಡು, ಹಕ್ಕಿ ಕ್ವಾಲಿಟಿ ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. ಕುರ್ಜಲ್ಲಿದೆ, ಹೊಸ ಪುಕ್ಕ ಬರಬೇಕು, ತಲೆ ಹತ್ರ ಎಲ್ಲ ಪುಕ್ಕ ಉದುರಿಸ್ಕೊಂಡು ಹೊಸ ಪುಕ್ಕ ಬರ್ತಾ ಇದೆ. ಇದರಲ್ಲಿ ಬಾಜಿ ಬಂದುಬಿಟ್ಟು 3-4 ಬಾಜಿ, ಪಲ್ಲ ಬಂದುಬಿಟ್ಟು 20-25 ನಿಮಿಷ ಹಿಂಗೆ ಪಲ್ಲ ಆಗುತ್ತೆ. ಅಗ್ಲ ಇದೆ, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಹಕ್ಕಿ ನೋಡ್ಬೋದು ಇಲ್ಲಿ. ಜ್ಯಾಕಲ್ಲಿ ಗಂಡಿದು 2,000 ರೂಪಾಯಿ, ನಮ್ಮ ಸಬ್ಸ್ಕ್ರೈಬರ್ಗೆ ಸಬ್ಸ್ಕ್ರೈಬ್ ಮಾಡಿದಿರೋರಿಗೆ 2,500 ಆಗುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸಿದ್ರೆ ಮಾತ್ರ ಈ ರೇಟಿಗೆ ಸಿಗೋದು, ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸಿಲ್ಲ ಅಂದರೆ 2,000 ರೂಪಾಯಿ ಆಗುತ್ತೆ. ಜ್ಯಾಕಲ್ಲಿ ಗಂಡಿದು ಫ್ರೆಂಡ್ಸ್ ಇವಾಗ ಏನು ಜ್ಯಾಕಲ್ ಗಂಡು ತೋರಿಸ್ತೆ ಬಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೇಲ್ ಬರುತ್ತೆ, ಚುಪ್ತಿರಿ ಉದಾತಿರಿ ಬರುತ್ತೆ, ಅಗ್ಲ ಎದೆ ಬರುತ್ತೆ, ತಲೆ ಶೇಪ್ ಚೊಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಕ್ರ್ಯಾಕ್ಸು ಒಡಕಲು ಅನ್ನೋದು ತುಂಬ ಜಾಸ್ತಿ ಇದೆ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ಕಣ್ಣದ ಕ್ವಾಲಿಟೀಸ್ ತುಂಬ ಚೆನ್ನಾಗಿರುತ್ತೆ ನೋಡ್ಬೋದು ಇಲ್ಲಿ. ಕಪ್ಪು ಪುತ್ಲಿ ಏನು ಕಲರ್ ಇದೆಯೋ ಅದೇ ಕಲರಲ್ಲಿ ಕಾರ್ಬನ್ ಶೇಡ್ ಇದೆ, ಕ್ರ್ಯಾಕ್ಸ್ ಒಡಕಲು ತುಂಬ ಜಾಸ್ತಿ ಇದೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ. ಒಳ್ಳೆ ಜ್ಯಾಕಲ್ಲಿ ಗಂಡಿದು. ರಿಂಗ್ ನಂಬರ್ 1523 ಫ್ರೆಂಡ್ಸ್ ಇದು ಗುಲ್ದಾರಲ್ಲಿ ಗಂಡು, ತುಂಬ ಲೆಂತ್ ಇರುತ್ತೆ. ಹಕ್ಕಿ ಕ್ವಾಲಿಟಿ ಶೇಪು ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. ಡಬಲ್ ಸೈಡ್ ರಿಂಗ್ ಹಾಕಿರ್ತೀವಿ ಇದಕ್ಕೆ, ಒಂದು ಸೈಡು ಪ್ಲಾಸ್ಟಿಕ್ದು ಮೋಲ್ಡೆಡ್ ರಿಂಗು, ಇನ್ನೊಂದು ಸೈಡು ನಮ್ಮ ರಿಂಗ್ ಹಾಕಿರ್ತೀವಿ. ಈ ಗಂಡು ಬಾಜಿ ಬಂದುಬಿಟ್ಟು 2-3 ಬಾಜಿ, ಪಲ್ಲ ಸಿಕ್ಕಾಪಟ್ಟೆ ದೂರ ಪರ ಹೋಗುತ್ತೆ, 40-45 ನಿಮಿಷ ಹಿಂಗೆ ದೂರ ಪರ ಹೋಗುತ್ತೆ. 2,000 ರೂಪಾಯಿ ಫಿಕ್ಸೆಡ್ಡು ಫೈನಲ್ ರೇಟು ನಮ್ಮ ಸಬ್ಸ್ಕ್ರೈಬರ್ಗೆ, ಸಬ್ಸ್ಕ್ರೈಬ್ ಮಾಡಿದಿರೋರಿಗೆ 2,500 ರೂಪಾಯಿ. ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸಿ, 2,000 ರೂಪಾಯಿಗೆ ಈ ಗಂಡು ನಿಮಗೆ ಸಿಗುತ್ತೆ. ಗುಲ್ದಾರಲ್ ಗಂಡು ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿ ಬಂದಿರೋ ಅಕ್ಕಿ ಇದು. ಫ್ರೆಂಡ್ಸ್ ಇವಾಗ ಏನು ಜಸ್ಟ್ ಗುಲ್ದಾರಲ್ ಗಂಡು ತೋರಿಸ್ತೆ ಬಲಶಪ್ಪ ನೋಡಿ. ಸಿಂಗಲ್ ಟೇಲ್ ಬರುತ್ತೆ, ಟೆಂಪರ್ ಲೈನ್ ಜಾಸ್ತಿ ಇರೋದಕ್ಕೆ ರೆಕ್ಕೆ ಎಲ್ಲ ಹೊಡೆದಿದ್ದೀವಿ. ಲಾಲ್ ಕಟ್ಟು ನೋಡ್ಬೋದು ಚೆನ್ನಾಗಿರುತ್ತೆ. ಕಪ್ಪು ಗುಲ್ದಾರ್ ಬಣ್ಣ ಇದು, ಲೆಂತ್ ವೈಸು ನೋಡ್ಬೋದು ತುಂಬ ಉದ್ದ ಇರುತ್ತೆ, ಅಗ್ಲ ಎದೆ ಇರುತ್ತೆ, ತಲೆ ಶೇಪು ಚೊಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಗೋಲ್ಡ್ ಶೇಡಲ್ಲಿರುತ್ತೆ, ಉತ್ತಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಅಗ್ಲ ಇರುತ್ತೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಒಡಕಲು ಅನ್ನೋದು ಲಾಸ್ಟ್ ರಿಂಗ್ ಆ ಥರ ನೋಡಿ, ಕಪ್ಪು ಚುಕ್ಕೆಗಳು ಏನು ಸ್ಟಾರ್ಟ್ ಆಗ್ತಿದೆ ಅದಿನ್ನೂ ವಯಸ್ಸಾಗ್ತಾರಂಗೆ ತುಂಬ ಜಾಸ್ತಿ ಆಗುತ್ತೆ. ಇವಾಗ ಲೈಟಾಗಿ ಸ್ಟಾರ್ಟ್ ಆಗಿದೆ ಅದಿನ್ನೂ ವಯಸ್ಸಾಗ್ತಾರಂಗೆ ಜಾಸ್ತಿ ಆಗುತ್ತೆ. ಅಗ್ಲ ಕಣ್ಣಿಂದು ಗುಲ್ದಾರಲ್ಲಿ ಗಂಡಿದು. ಒಂದು ಸೈಡು ಪ್ಲಾಸ್ಟಿಕ್ ರಿಂಗ್ ಇರುತ್ತೆ, ಒಂದು ಸೈಡು ನಂಬರಿಂಗ್ ಇರುತ್ತೆ. 1100 ಫ್ರೆಂಡ್ಸ್ ಇದು ಅನೇಕಲ್ ರೇಗ್ದಾರಲ್ಲಿ ಗಂಡು, ಇದರಲ್ಲಿ ಬಾಜಿ ಬಂದುಬಿಟ್ಟು 3-4,
ಪಲ್ಲ ಬಂದುಬಿಟ್ಟು 20 ನಿಮಿಷ 25 ನಿಮಿಷ ಹಿಂಗೆ ಪಲ್ಲ ಹೋಗುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಆನೆ ಕಲ್ರಿಗೆ ದರ್ಗಣ್ಣ ಬರೀ 2,000 ರೂಪಾಯಿ ಕೊಡ್ತೀನಿ. ಲಾಲ್ ಕಟ್ಟು, ಮೈಮೇಲೆ ದಬ್ಬೆ ಇವೆಲ್ಲ ತುಂಬ ಚೆನ್ನಾಗಿ ಬಂದಿದೆ, ಅದು ಡೀಟೇಲಾಗಿ ತೋರಿಸ್ತೀನಿ. ಕಣ್ಣು ನೋಡ್ಕೊಳ್ಳಿ, ಅಗ್ಲ ಕಣ್ಣಿರುತ್ತೆ, ಕಣ್ಣಿನ ಕ್ವಾಲಿಟೀಸು ತುಂಬ ಚೆನ್ನಾಗಿರುತ್ತೆ, ಅದು ಡೀಟೇಲಾಗಿ ತೋರಿಸ್ತೀನಿ. 2,000 ರೂಪಾಯಿಗೆ ಈ ಗಣ್ಣ ಕೊಟ್ಬಿಡ್ತೀನಿ. ಫ್ರೆಂಡ್ಸ್, ಇವಾಗ ಏನು ಆನೆ ಕಲ್ರಿಗೆ ದರಲ್ಲಿ ಗಣ್ಣು ತೋರಿಸ್ತೆ, ಬಾಲಾಶೇಪ್ ನೋಡ್ಕೊಳ್ಳಿ, ತಿರಿಗಳು ಹೊಡೆದಿದ್ದೀವಿ. ಏನಕ್ಕಂದರೆ ಸ್ವಲ್ಪ ಟೆಂಪರ್ ಲೈನ್ ಜಾಸ್ತಿ, ಲಾಲ್ ಕಟ್ಟು ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ. ರೇಗ್ ದರ ಬಣ್ಣ ನೋಡ್ಕೊಳ್ಳಿ, ಅಗ್ಲ ಇರುತ್ತೆ, ಕೆಂಪು ಛಾಯನ ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ. ಎರಡು ಸೈಡು ತಿರಿ ಹೊಡೆದಿದ್ದೀವಿ, ಬ್ರೀಡಿಂಗ್ ಪರ್ಪಸ್ ಗಂಡಿದ್ದು. ಲೆಂತ್ ನೋಡ್ಬೋದು ಚೆನ್ನಾಗಿರುತ್ತೆ, ಅಗ್ಲ ಎದೆ ಇರುತ್ತೆ, ಗುಂಡು ತಲೆ ಬರುತ್ತೆ, ಮೀಡಿಯಮ್ ಸೈಜ್ ಚೋಂಚ್ ಇರುತ್ತೆ, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕ್ರ್ಯಾಕ್ಸು ಉಡಕ್ಲು ತುಂಬ ಜಾಸ್ತಿ ಇರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಎರಡು ಅರ್ಧಸ್ತದ್ದು ಗಂಡಿದು. ರಿಂಗ್ ನಂಬರ್ 1081. ಫ್ರೆಂಡ್ಸ್, ನಿಮ್ಮನೆಯಲ್ಲಿ ಹಕ್ಕಿಗಳಿಗೆ ಯಾವ್ದಾರು ಮೆಡಿಸಿನ್ ಬೇಕು ಅಂದರೆ, ಏನಾದ್ರು ಕಾಯಿಲೆ ಬಂದರೆ ನಿಮಗೆ ಮೆಡಿಸಿನ್ ಯಾವ್ದು ಯೂಸ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂದರೆ, ಇದು ನಮ್ಮ ಚಾನಲಲ್ಲಿ ಈ ವಿಡಿಯೋ ಹಾಕಿದ್ದೀನಿ ಮೆಡಿಸಿನ್ದು. ಕಂಪ್ಲೀಟ್ ಡೀಟೇಲ್ ಆಗಿರುತ್ತೆ, ಯಾವ ಹಕ್ಕಿಗೆ ಏನು ಮೆಡಿಸಿನ್ ಹಾಕಬೇಕು, ಯಾವ ಕಾಯಿಲೆ ಬಂದಾಗ ಏನು ಮೆಡಿಸಿನ್ ಮಾಡಬೇಕು ಅಂತ. ವಿಡಿಯೋ ಮಿಸ್ ಮಾಡಬೇಡಿ, ನಮ್ಮ ಚಾನಲಲ್ಲಿದೆ. ನಿಮ್ಗೆ ಏನೇ ಮೆಡಿಸಿನ್ ಬೇಕಾದ್ರೂ ಈ ವಿಡಿಯೋನ ನೋಡಿ ಫ್ರೆಂಡ್ಸ್.